ತಡರಾತ್ರಿವರೆಗೂ ನಡೆದಂತ ಹೈ ರೆಬೆಲ್ಸ್ ಮೀಟಿಂಗ್ ಅಲ್ಲಿ ಹಾಗಾದ್ರೆ ಕೊನೆಗೂ ಈ ಮೀಟಿಂಗ್ ಸಕ್ಸಸ್ ಆಯ್ತಾ ಅಥವಾ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ದೇನು, ಇದಕ್ಕೆ ರೆಬೆಲ್ಸ್ ಹೇಳಿದ್ದೇನು, ಜಂಟಿ ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ತಾರೆ. ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಲಿದ್ದಾರೆ, ತಪ್ಪು ಸಂದೇಶ ರವಾನೆಯಾಗತ್ತೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ರೆಬೆಲ್ಸ್ಗೆ ಸೂಚನೆಯನ್ನ ಕೂಡ ಕೊಡ್ತಾರೆ. ಹಾಸನ, ಮೈಸೂರು, ಮಂಡ್ಯ, ತುಮಕೂರಲ್ಲಿ ನಾವು ಗೆಲ್ಲಲೇಬೇಕಿದೆ, ಚುನಾವಣೆವರೆಗೆ ಎಲ್ಲವನ್ನ ಕೂಡ ಸಹಿಸಿಕೊಂಡು ನೀವು ತಾಳ್ಮೆಯಿಂದಿರಿ, ಚುನಾವಣೆ ನಂತರ ಎಲ್ಲವನ್ನ ಸರಿ ಮಾಡೋಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಆದ್ರೆ ಸಿದ್ದರಾಮಯ್ಯ ಅವರ ಮಾತಿಗೆ ಚೆಲುವರಾಯಸ್ವಾಮಿ ಆಂಡ್ ಟೀಮ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಅನ್ನುವ ಮಾಹಿತಿ ಲಭ್ಯವಾಗಿದ್ದು, ಒಂದು ಬಾರಿಯಾದ್ರೂ ಸಿಎಂ ನಮ್ಮನ್ನ ಕರೆದು ಮಾತನಾಡಿದ್ರ ಏನಾಗುತ್ತೋ ಆಗ್ಲಿ ಅಂದಿದ್ದಾರಂತೆ ರೆಬಲ್ ಲೀಡರ್. ಹಾಗಾದ್ರೆ ಸಿಎಂ ನಮ್ಮನ್ನ ಕರೆಯದೆ ಬರೋದು ಹೇಗೆ ಅನ್ನುವ ಪ್ರಶ್ನೆಯನ್ನ ಇದೇ ರೆಬಲ್ ಸಿದ್ದರಾಮಯ್ಯ ಅವರಿಗೆ ಕೇಳಿದ್ದಾರೆ. ಸಿದ್ದು ಸಂಧಾನಕ್ಕೂ ಬಗ್ಗಿಲ್ಲ, ಮಂಡ್ಯ ರೆಬಲ್ ಲೀಡರ್ಸ್ ಅಸಮಾಧಾನದಿಂದನೇ ಹೊರ ನಡೆದಿದ್ದಾರೆ ರೆಬಲ್ ಲೀಡರ್ಸ್ ಅನ್ನುವಂತಹ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೀಟಿಂಗ್ ಅನ್ನು ನಡೆಸಿದ್ದಾರೆ ರೆಬೆಲ್ಸ್ ಶಾಸಕರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅನ್ನು ನಡೆದಿದ್ದಾರೆ, ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸದ್ಯಕ್ಕೆ ನೀವು ಸುಮ್ಮನಾಗಿ ಪ್ರಚಾರದಲ್ಲಿ ಪಾಲ್ಗೊಳ್ಳಿ, ಜಂಟಿ ಪ್ರಚಾರವನ್ನ ಮಾಡಿ ಎಲೆಕ್ಷನ್ ಮುಗಿಯುವವರೆಗೂ ಸ್ವಲ್ಪ ತಾಳ್ಮೆ ಇಂದಿರಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಚುನಾವಣೆ ನಂತರ ಎಲ್ಲವನ್ನ ಕೂಡ ಸರಿ ಮಾಡೋಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಆದ್ರೆ ಹಾಸನ, ಮೈಸೂರು, ಮಂಡ್ಯ, ತುಮಕೂರಲ್ಲಿ ಗೆಲ್ಲೇಬೇಕು, ನಿಮ್ಮ ಪ್ರಚಾರದ ಅಗತ್ಯ ಇದೆ, ಚುನಾವಣೆವರೆಗೂ ಸಹಿಸಿಕೊಂಡು ತಾಳ್ಮೆ ಇಂದಿರಿ ಅನ್ನುವಂತಹ ಮಾತಿಗೆ ರೆಬೆಲ್ಸ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಂದೇ ಒಂದು ಸಲ ಕೂಡ ನಮ್ಮನ್ನ ಸಿಎಂ ಕರೆದಿಲ್ಲ, ನಮ್ಮನ್ನ ಮಾತನಾಡಿಸಿಲ್ಲ, ಹಾಗಾದ್ರೆ ಆಹ್ವಾನವನ್ನ ಕೊಡದೆ ನಾವ್ ಯಾಕೆ ಪ್ರಚಾರ ಮಾಡಬೇಕು ಅನ್ನುವ ಅಸಮಾಧಾನವನ್ನ ಹೊರಹಾಕಿ ರೆಬೆಲ್ಸ್ ಹೊರ ನಡೆದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಮಂಡ್ಯದಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಳೆದ ಬಾರಿ ಯಾರು ಚುನಾವಣೆ ನಿಂತಿದ್ರು 8 ಜನ, ಅವರೆಲ್ಲರೂ ಕೂಡ ಸುಮಲತಾ ಅವ್ರ ಪರವಾಗಿ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಳೆದ ಬಾರಿ ಯಾರು ಚುನಾವಣೆ ನಿಂತಿದ್ರು 8 ಜನ, ಅವರೆಲ್ಲರೂ ಕೂಡ ಸುಮಲತಾ ಅವ್ರ ಪರವಾಗಿ ಮಾಡ್ತಿದ್ದಾರೆ. ಮತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ಡೆಪ್ಯೂಟೇಟ್ ಕ್ಯಾಂಡಿಡೇಟ್ನ ಕರೆದಿದ್ರು, ಮಾತನಾಡಿದ್ದಾರೆ. ಏನು ಸರ್, ಏನಕ್ಕೆ ಕರೆದ್ರು ಸರ್ ಜಿಲ್ಲೆನೆಲ್ಲ? ಚುನಾವಣಾ ವಿಚಾರದಲ್ಲಿ ಕರೆದಿದ್ದಾರೆ, ಮಾತನಾಡಿದ್ದಾರೆ ಸರ್. ಕಾಂಗ್ರೆಸ್ ಮುಖಂಡರನ್ನು ಬಂಡಾಯ ಶಮನೆ ಅಥವಾ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಮುಖಂಡರು ಅದಕ್ಕೆ ಸಭೆ ಅಂತ ಹೇಳಿದ್ರು, ಎಲ್ಲಾನು ಮಾತಾಡಿದ್ದಾರೆ ಸರ್. ನೀವು ಪರೋಕ್ಷವಾಗಿ ಸುಮಲತಾಗ ಬೆಂಬಲ ಕೊಡ್ತಾ ಇದ್ದೀರಾ ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ. ಅದಕ್ಕೆ ನಾವೇನು ಯಾರಿಗೂ ಆ ವಿಚಾರವಾಗಿ ಯಾರು ಹೇಳಿದ್ದಾರೆ ಅವ್ರಿಗೆ ನಾವು ಅದನ್ನ ಆಂಜನೇಯನು ಅಲ್ಲ, ನಾವು ಪ್ರೂವ್ ಮಾಡಿ ತೋರಿಸೋದಕ್ಕೆ ನಮ್ಮನ್ನು ಯಾರೂ ಜಾತ್ಯತೀತ ಜನತಾಳ ಮುಖಂಡರು ಸಹ ನಿಮ್ಮಿಂದಲೇ ಹೇಳಿದ್ದಾರೆ ಅವ್ರು ಯಾರು ಬೇಡ ಅಂತ, ನಮ್ಮನ್ನು ಯಾರು ಕರೆದಿರಲಿಲ್ಲ ಯಾವುದೇ ಸಮಾರಂಭಕ್ಕೆ ಇಲ್ಲಿವರೆಗೆ. ನಮ್ಮ ಅಧ್ಯಕ್ಷರು ಅವರೆಲ್ಲರೂ ಚರ್ಚೆ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚೇನು ವಿಚಾರದ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ದಯಮಾಡಿ ಎಲ್ಲ ಸರ್ ಚರ್ಚೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದೀವಿ ಸರ್. ಚುನಾವಣೆ ಈಗ ಪ್ರಾರಂಭ ಆಗಿದೆ, ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಅಧ್ಯಕ್ಷರು ಎಲ್ಲವನ್ನು ಚರ್ಚೆ ಮಾಡಿದ್ದಾರೆ, ನಮಗೂ ತಿಳಿಸಿದ್ದಾರೆ. ಸೊ ಅಷ್ಟೇ ವಿಚಾರ ಸೂಕ್ಷ್ಮವಾಗಿ ಸಾಕಂತ ಕಾಣುತ್ತೆ. ಅವರೆಲ್ಲ ದೊಡ್ಡವರು ಮತ್ತು ನಮಗೂ ಅವ್ರಿಗೂ ಅಜಗಜಾಂತರ, ಅವ್ರ ಆನೆ ಥರ ನಾವು ಇಲ್ಲಿ ಥರ. ನಾವು ಅವರ ಪ್ರಶ್ನೆಗೆ ಮತ್ತು ಅವರ ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆಯಷ್ಟು ನಾನು ದೊಡ್ಡವನಲ್ಲ ಸರ್. ಕೊನೆಯದಾಗಿ ನಿಖಿಲ್ ಪರ ಪ್ರಚಾರ ಮಾಡ್ತಾರೆ ಸರ್, ನನಗೆ ಅದೇನು ಗೊತ್ತಿಲ್ಲ ಸರ್. ಇನ್ನು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗ ಸಿದ್ದರಾಮಯ್ಯ ಎಷ್ಟೇ ಮನವೊಲಿಸಿದ್ರೂ ಕೂಡ ಈಗ ರೆಬೆಲ್ಸ್ ಮನ ಒಲವಿಕೆಯ ಪ್ರಯತ್ನ ಆಗಿಲ್ಲ ಅಂತ ಅನ್ಸುತ್ತೆ. ನಿಖಿಲ್ ಕುಮಾರಸ್ವಾಮಿಯವರ ಪರ ಪ್ರಚಾರಕ್ಕೆ ಹೋಗ್ತೀರಾ ಅಂದ್ರೆ ನನ್ಗೇನು ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಚಿಲುವರಾಯಸ್ವಾಮಿಯವರು ಹೇಳ್ತಾರೆ. ಅಂದ್ರೆ ಇನ್ನೂ ಕೂಡ ಈ ಬಂಡಾಯ, ಈ ಒಂದು ಬಿಕ್ಕಟ್ಟು ಶಮನವಾಗಿಲ್ಲ ಅನ್ನೋದೇ ಅರ್ಥನ? ಖಂಡಿತವಾಗಿಯೂ ನವಿತಾ, ಯಾಕಂದ್ರೆ ಕಳೆದ ರಾತ್ರಿ ಏನು ಸಿದ್ದರಾಮಯ್ಯನವರು ಮಂಡ್ಯ ಕಾಂಗ್ರೆಸ್ ಮುಖಂಡರನ್ನ ಚೆಲುವರಾಯಸ್ವಾಮಿ, ರಮೇಶ್ ಬಂಡಿ, ಸಿದ್ದೇಗೌಡ ಸೇರಿದಂತೆ
ಸಾಕಷ್ಟು ಮಂಡ್ಯ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಕರೆದ್ರು, ಆ ಸಭೆ ಮತ್ತೆ ವಿಫಲವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡಿ ಅಂತಕ್ಕಂತ ಒಂದು ಮನವಿಯನ್ನ, ಸೂಚನೆಯನ್ನ, ಕಟ್ಟಪ್ಪಣೆಯನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡ್ಯ ಕಾಂಗ್ರೆಸ್ ಮುಖಂಡರು ನೀಡಿದ್ದಾರೆ. ಅದರ ಹೊರತಾಗಿಯೂ ಕೂಡ ಏನಾಗುತ್ತೆ ಆಗ್ಲಿ ಬಿಡಿ ಸರ್, ನೋಡೇ ಬಿಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹೇಳ್ತಾನೆ ಎಲ್ಲ ಮಂಡ್ಯ ಕಾಂಗ್ರೆಸ್ ಮುಖಂಡರು ಸಭೆಯಿಂದ ಹೊರ ನಡೆದಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ನಾವು ಮೈತ್ರಿ ಧರ್ಮವನ್ನ ಪಾಲಿಸಬೇಕಾಗಿದೆ. ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಮಕೂರು ಮತ್ತು ಮಂಡ್ಯವನ್ನ ಗೆಲ್ಲಲೇಬೇಕು. ಗೆಲ್ಲಬೇಕು ಅಂತಂದ್ರೆ ಮಂಡ್ಯದಲ್ಲಿ ನಾವು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲೇಬೇಕು. ಅಂದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರು ಸುಮಲತಾಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಇದು ಸರಿಯಲ್ಲ, ಕೂಡಲೇ ನಮ್ಮ ತಪ್ಪನ್ನ ನಾವು ಸರಿಪಡಿಸ್ಕೋಬೇಕಾಗಿದೆ. ಮತ್ತೆ ನಾವು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಉಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಮಾತಾಡತಕ್ಕಂಥ ಚಲುವಸ್ವಾಮಿ, ಮುಖ್ಯಮಂತ್ರಿ ಇದುವರೆಗೂ ಕೂಡ ನಮ್ಮನ್ನ ಕರೆದು ಮಾತಾಡಿಲ್ಲ, ಹಾಗಾಗಿ ನಾವು ನಮಗೂ ಮಾನ ಮರ್ಯಾದೆ ಗೌರವ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯ ಮುಂದೆ ಇಟ್ಟಿದ್ದಾರೆ. ಅಂತಿಮವಾಗಿ ಸಭೆ ಯಾವುದೇ ಒಂದು ನಿರ್ಧಾರಕ್ಕೆ ಬರದೇನೆ ಸಭೆಯಿಂದ ಅಸಮಾಧಾನದಿಂದಲೇ ಮಂಡ್ಯ ಕಾಂಗ್ರೆಸ್ ಮುಖಂಡರು ಹೊರ ನಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಈಗ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಮಾಡಲ್ಲ, ಮತ್ತೊಂದ್ ಕಡೆ ಈಗ ಸುಮಲತಾ ಅವರ ಪರ ಪ್ರಚಾರ ಮಾಡ್ತಾರಾ ಅಥವಾ ತಟಸ್ಥವಾಗಿ ಉಳಿತಾರ ರೆಬೆಲ್ಸ್, ಅಥವಾ ಇನ್ನೊಂದು ಸುತ್ತಿನ ಮಾತುಕತೆ ಆಗಬಹುದಾ ಹೇಗೆ? ಕವಿತಾ, ಇದೇ 12 ತಾರೀಕು ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಮಂಡ್ಯದಲ್ಲಿ ಜಂಟಿ ಪ್ರಚಾರ ಕಾರ್ಯವನ್ನ ಮಾಡ್ತಾರೆ. ಅದೇ ಜಂಟಿ ಪ್ರಚಾರ ಕಾರ್ಯದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ನಮಗೆ ಮುಖಭಂಗ ಆಗಬಾರದು, ಮುಜುಗರ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಮಂಡ್ಯ ಕಾಂಗ್ರೆಸ್ ಮುಖಂಡರನ್ನ ಕರೆದು ಮಾತನಾಡತಕ್ಕಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅಂದ್ರೆ 12ನೇ ತಾರೀಕು ನಾವು ದೇವೇಗೌಡರು ಮತ್ತು ನಾನು ಏನು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತೇವೆ ಆ ಒಂದು ಸಂದರ್ಭದಲ್ಲಿ ನೀವು ಉಪಸ್ಥಿತರಿರಲೇಬೇಕು, ನಮ್ಮ ಜೊತೆ ಇರಲೇಬೇಕು ಅನ್ನೋ ಸಂದೇಶವನ್ನ ನಾವು ಮೈತ್ರಿ ಅಭ್ಯರ್ಥಿ ಪರವಾಗಿ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಲೇಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗಬಾರದು, ಇದು ಹೈಕಮಾಂಡ್ ತೀರ್ಮಾನ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ, ಸಲಹೆಯನ್ನು ಕೂಡ ಮನೆ ಮುಖಂಡರಿಗೆ ನೀಡಿದ್ದಾರೆ. ಆದ್ರೆ ಅಂತಿಮವಾಗಿ ಅದಕ್ಕಿಂತ ಮುಂಚಿತವಾಗಿನೇ ಮತ್ತೊಂದು ಸಾರಿ ಕರೆದು ಸಿದ್ದರಾಮಯ್ಯ ಅವರು ಅವರನ್ನ ಮನವೊಲಿಸತಕ್ಕಂಥ ಕೆಲಸವನ್ನ ಮಾಡಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಮಾತಿಗೆ ಒಂದು ಒಲ್ಲದ ಮನಸ್ಸಿಂದನೇ ಒಪ್ಪಿ ಒಂದ್ ಸಭೆಯಿಂದ ಹೊರ ಹಿಡಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯ ಕಾಂಗ್ರೆಸ್ ಇದುವರೆಗೂ ಕೂಡ ಒಂದು ಮೈತ್ರಿ ಅಭ್ಯರ್ಥಿಯನ್ನು ಒಪ್ಕೊಂಡಿಲ್ಲ. ಹೀಗಾಗಿ ಸುಮಲತಾಗೆ ಸಪೋರ್ಟ್ ಮಾಡುತ್ತಾ ಅಥವಾ 12ನೇ ತಾರೀಕು ನಡೀತಾ ಇರತಕ್ಕಂತ ಒಂದು ಜಂಟಿ ಪ್ರಚಾರ ಕಾರ್ಯ ಏನಿದೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಆ ಪ್ರಚಾರ ಕಾರ್ಯದಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡರು ಪಾಲ್ಗೊಳ್ತಾರ ಅಥವಾ ಅದರಿಂದಲೂ ಕೂಡ ದೂರ ಆಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್.